ಪ್ರಧಾನಿ ಮೋದಿಯಿಂದ ಕೃಷಿ ಕರ್ಮಣ್ಯ ಪ್ರಶಸ್ತಿ ಸ್ವೀಕರಿಸಿದ ತುಮಕೂರು ಜಿಲ್ಲೆಯ ಪ್ರಗತಿಪರ ರೈತ ರಂಗಪ್ಪ ಜೊತೆ ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಮಾತನಾಡಿಸಿದ್ದಾರೆ. ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬಹುದು, ತದನಂತರದಲ್ಲಿ ಅವ್ರು ಏನು ಮಾತನಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಸಹಜವಾಗಿ ಇರುತ್ತೆ. ಆದರೆ ರಾಜ್ಯದ ರೈತರಿಗೆ ಯಾವ ರೀತಿ ಮಾದರಿ ಆಗಬೇಕು, ಕೃಷಿ ಎಷ್ಟರ ಮಟ್ಟಿಗೆ ಮಹತ್ವ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಹಾಗಾದರೆ ರೈತ ರಂಗಪ್ಪ ಏನು ಮಾತನಾಡಿದರು, ಅವರ ಸಾಧನೆಯ ಹಿಂದಿರುವಂಥ ರಹಸ್ಯ ಏನು, ಇನ್ನುಳಿದಂಥ ರೈತರಿಗೆ ಯಾವ ರೀತಿಯಾದಂಥ ಮಾರ್ಗದರ್ಶಕರಾಗಬಹುದು, ಮಾದರಿಯಾಗಬಹುದು, ಬನ್ನಿ ಶಿವಕುಮಾರ್ ಜೊಹಳಿ ಜೊತೆ, ನಮ್ಮ ಪ್ರತಿನಿಧಿ ಜೊತೆ ಅವರು ಮಾತನಾಡಿದ್ದಾರೆ, ಗಮನಿಸೋಣ. ಪ್ರಧಾನಿ ನರೇಂದ್ರ ಮೋದಿಯವರಿಂದ ಕಿಸಾನ್ ಸನ್ಮಾನ ಪ್ರೋತ್ಸಾಹ ಪ್ರಮಾಣ ಪತ್ರವನ್ನು ಇವತ್ತು ತುಮಕೂರು ಜಿಲ್ಲೆಯವರಾದಂತಹ ರಂಗಪ್ಪ ಅವರು ಪಡ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ, ಏನ್ ಹೇಳ್ತಾರೆ ಇವತ್ತು, ಯಾಕೆಂದ್ರೆ ನೇರವಾಗಿ ಪ್ರಧಾನಿ ಅವರಿಂದನೇ ಪಡ್ಕೊಂಡಿರೋದು, ಎಷ್ಟು ಸಂತಸ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನ ಅವರಿಂದನೇ ಕೇಳೋಣ. ಸರ್, ಇವತ್ತು ನೇರವಾಗಿ, ಯಾಕೆಂದ್ರೆ ಒಬ್ಬ ರೈತ ಪ್ರಧಾನಿಯವರಿಂದ ಈ ಒಂದು ಪ್ರೋತ್ಸಾಹ ಪ್ರಮಾಣ ಪತ್ರವನ್ನ ಪಡ್ಕೊಳ್ತೀರಾ ಅಂದ್ರೆ ಏನ್ ಅನ್ಸುತ್ತೆ ನನಗೆ? ಸರ್, ನಾನು ನನ್ನ ಜೀವನದಲ್ಲಿ ಎತ್ತರಕ್ಕೆ ಎತ್ತರವಾದ ಶಿಖರಕ್ಕೆ ಹೋಗಿದ್ದೀನಿ ಎಂಬುದು ಒಂದು ಆಸೆ ಸರ್, ಅದು ತುಂಬಾ ಆಸೆ ನನಗೆ. ಅವ್ರು ಏನೇ ಕೊಡ್ಲಿ, ಒಂದು ಪ್ರಶಸ್ತಿ, ಒಂದು ಪೇಪರ್ ಕೊಡ್ಲಿ, ನರೇಂದ್ರ ಮೋದಿಯವರಿಂದ ಒಂದು ಪ್ರಶಸ್ತಿ ತಾಣಿದ್ದೇನೆ, ನಾನು ತುಂಬಾ ಸಂತೋಷ, ತುಂಬಾ ಹ್ಯಾಪಿ ಸರ್. ಯಾಕೆಂದ್ರೆ ಇಡೀ ದೇಶದಂತ್ಯ ಆಯ್ದ ಕೇವಲ 28 ಮಂದಿಯಲ್ಲಿ ನೀವು ಕೂಡ ಒಬ್ರು. ಸೊ ಯಾಕೆಂದ್ರೆ ರಾಜ್ಯದ ಮಟ್ಟಿಗೆ ಇಬ್ರು ಇದ್ದೀರಿ. ಸೊ ಇದರಿಂದ ನಿಮ್ಮ ಒಂದು ಕೃಷಿ ಕ್ಷೇತ್ರದ ಸಾಧನೆ ಮತ್ತೆ ಪ್ರಧಾನಿಯವರಿಂದ ಪ್ರಶಸ್ತಿಯನ್ನ ಪಡ್ಕೊಂಡಂತದ್ದು ನಿಮ್ಮ ಜೀವನದಲ್ಲಿ ಮರೆಯಲಾದ ಘಟನೆ? ಮರೆಯಲಾಗದಂತ ಘಟನೆ ಸರ್, ಪ್ರಧಾನಿಯವರಿಂದ ಪ್ರಶಸ್ತಿ ಪಡ್ಕೊಂಡು ಈ ದಿನ ನಾವು ಯಾವತ್ತೂ ಮರೆಯಕ್ಕಾಗಲ್ಲ ಸರ್, ನಾವು ಜೀವ ಇರೋವರೆಗೂ ಮರೆಯಕ್ಕಾಗಲ್ಲ. ರಾಜ್ಯದ ಕೃಷಿಕರಿಗೆ ತಮ್ಮ ಸಲಹೆ ಏನು? ರಾಜ್ಯದ ಕೃಷಿಕರಿಗೆ ಏನು ಸಲಹೆ ಇಲ್ಲ ಸರ್, ನಮ್ಮ ಏನ್ ನರೇಂದ್ರ ಮೋದಿಜಿಯವರು ಏನು ಪ್ರೋತ್ಸಾಹಧನ ಕೊಡ್ತಿದ್ದಾರೆ ಪ್ರಧಾನಮಂತ್ರಿ ಸಲ್ಮಾನ್ ಯೋಜನೆಯಡಿ, ಅವರು ಎಷ್ಟನ್ನು ಕೊಡಲಿ ಅದನ್ನ ಸದುಪಯೋಗ ಪಡ್ಕೊಂಡು ಅದನ್ನೇ ಒಂದು ಸ್ವಲ್ಪ ಪ್ರೋತ್ಸಾಹಧನ ಅಂತ ಹೇಳಿ ತಿಳ್ಕೊಂಡು ಇದ್ದಿದ್ರೊಳಗೆ ಮೇಲ್ಮಟ್ಟಕ್ಕೆ ಬಂದು ಒಳ್ಳೆ ವ್ಯವಸಾಯ ಅದು ಮಾಡಿ ಮುಂದೆ ಬಂದ್ರೆ ಬಹಳ ಸಂತೋಷ ಸರ್. ಕಮರ್ಷಿಯಲ್ ಕ್ರಾಪ್, ಹೂವು, ಹಣ್ಣು, ತರಕಾರಿ ಅಂತದ್ದು ಬೆಳೆದು ಮುಂದಕ್ಕೆ ಬರ್ಬೇಕು ಸರ್. ಸಾಂಪ್ರದಾಯಿಕ ಬೆಳೆಗಳನ್ನ ಬಿಡಿ, ಅಲ್ಲ ಸಾಂಪ್ರದಾಯಿಕ ಬೆಳೆಗಳು ರಾಗಿ, ಭತ್ತ, ಕಡಲೆಕಾಯಿ ಬಿಡ್ರಿ ಅಂತಲ್ಲ, ಸ್ವಲ್ಪ ಕಮರ್ಷಿಯಲ್ ಆಗಿ ನಾವು ಮುಂದೆ ಬರ್ಬೇಕಾದ್ರೆ ಈ ಕಮರ್ಷಿಯಲ್ ಕ್ರಾಪ್ಸ್ ಬೆಳಿಬೇಕು ಸಾಧ್ಯ. ಆದ್ರೆ ಅದು ನಮ್ಮ ಕಡೆ ಸ್ವಲ್ಪ ಇನ್ನು ಅದು ಅಷ್ಟು ನಮ್ ಕಾಣದೇ ಇಲ್ಲ, ಇಂಪ್ರೂವ್ ಅದು ಹೇಳ್ತಾರೆ. ಸಾವಯವ ಗೊಬ್ಬರ ಹಾಕಿ ಬೆಳೀರಿ, ಯಾವ ಈ ಮೆನ್ಯೂರು ಅದು ಇದು ಹಾಕ್ಬೇಡ್ರಿ ಅಂತಾರೆ, ಅದರಿಂದ ಅಷ್ಟೊಂದು ಇಂಪ್ರೂವ್ ಕಾಣ್ತಾ ಇಲ್ಲ ಸರ್ ಹಳ್ಳಿಗಳ ಕಡೆ, ಯಾರು ಸಾವಯವ ಗೊಬ್ಬರ ಮಾಡ್ತಾ ಇಲ್ಲ. ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ರೆ ನಮಗೆ ಬಹಳ ಸಂತೋಷ ಸರ್. ಅವ್ರೇನು ಪ್ರೊಸೀಜರ್ ಐತೋ, ಅವ್ರ ಕಂತ ಏನೈತೋ ಅವ್ರು ಕೊಡ್ಲಿ. ಹಿಂದಿನ ವರ್ಷ ಸರಿಯಾಗಿ ರೈತರನ್ನ ತಲುಪಿಲ್ಲ ಅನ್ನುವಂತ? ಇಲ್ಲ ಸರ್, ತಲುಪಿದೆ ಸರ್, ಏನೂ ಆಗಿಲ್ಲ ಸರ್, ಎಲ್ಲ ಅವ್ರವ್ರ ಅಕೌಂಟ್ಗೆ ಹೋಗಿದೆ. ಅವ್ರವ್ರ ದುಡ್ಡು ಡ್ರಾ ಮಾಡ್ಕೊಂಡವ್ರೆ, ದುಡ್ಡು ಡ್ರಾ ಮಾಡ್ಕೊಂಡ್ ಕೆಲವ್ರು ಇರ್ಬೋದು ಗೊತ್ತಿಲ್ಲದೆ, ಗೊತ್ತಿರೋರೆಲ್ಲ ಡ್ರಾ ಮಾಡ್ಕೊಂಡವ್ರೆ, ಏನು ಲೋಪ ಆಗಿಲ್ಲ ಸರ್. ಸರ್, ನೀವು ತುಮಕೂರು ಜಿಲ್ಲೆಯವರು, ತುಮಕೂರು ಜಿಲ್ಲೆಗೆ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತೇಳಿ ಭಾಷಣದ ವೇಳೆ ಸಿಎಂ ಅವರು ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಜೊತೆಗೆ ಎತ್ತಿನಹೊಳೆ ಯೋಜನೆ ಇರಬಹುದು, ಇಲ್ಲಿ ಹೇಮಾವತಿ ನಾಲಾ ಯೋಜನೆ ಇರಬಹುದು, ನೀರು ಸರಿಯಾಗಿ ಹರಿಸ್ತಾ ಇಲ್ಲ ಅಂತ, ಇದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ಏನನ್ನು ತರ್ತೀವಿ? ಏನ್ ತರೋದು ಇನ್ನೇನ್ ಸರ್, ಎಲ್ಲ ಹೇಳಿರಲ್ಲ ಯಡಿಯೂರಪ್ಪನವ್ರು ಹೇಳಿರು, ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳು ಹೇಳಿರು, ಎಲ್ಲ ನಮಗೆ ಮದ್ದು ನೀರಾವರಿ ಸೌಲಭ್ಯ ಒದಗಿಸಿ ಅಂತ ಮೋದಿ ಅವ್ರನ್ನೇ ಕೇಳಿರು. ನದಿ ಜೋಡಣೆ ಆಗಲಿ ಯಾವುದೇ ಆಗಲಿ ನಮ್ಮ ಕರ್ನಾಟಕಕ್ಕೆ ನೀರಾವರಿ ಸೌಲಭ್ಯ ಒದಗಿಸಲಿ ಅಂತ ಯಡಿಯೂರಪ್ಪನವರು ಕೇಳಿರಲ್ಲ ಮೋದಿಜಿಯವ್ರನ್ನ, ಅಷ್ಟೇನೆ ನಮ್ಮ ಅಭಿಪ್ರಾಯ. ಬೇರೆ ನಿಮ್ಮ ಯಾವ ಯೋಜನೆಗಳು ಬೇಡ, ನೀರಾವರಿ ಯೋಜನೆಯನ್ನ ಕೊಟ್ರೆ ನಾವೇ ಬೆಳೆ ಬೆಳೆದು ನಿಮಗೆ ತೆರಿಗೆಯನ್ನು ಕಟ್ತೀವಿ ಅಂತ? ಕರೆಕ್ಟ್ ಸರ್, ನಾವೇ ಬೆಳಿತೀವಿ, ನೀರಿನ ಸೌಲಭ್ಯ ವಿದ್ಯುತ್ ಶಕ್ತಿ ಒಂದು ಕೊಟ್ರೆ ನಮ್ಗೆ ಯಾವ ಬ್ಯಾಂಕಿನ ಸಾಲನೂ ಇಲ್ಲ, ತೀರಿಸ್ತೀವಿ, ಬೆಳಿತೀವಿ. ಸರ್, ರೈತರು ಇತ್ತೀಚೆಗೆ ಹೆಚ್ಚಾಗಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೀರಿ, ಇದ್ರ ಬಗ್ಗೆ ಹೇಳಿ. ಈಗ ಅದ್ರ ಬಗ್ಗೆ ನಾನು ಹೇಳ್ತೀನಿ ಸರ್, ಈಗ ಸರ್ಕಾರಗಳು ಏನ್ ಸಾಲ ಮನ್ನಾ ಯೋಜನೆ ತಂದವಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರಲ್ಲಿ, ಆ ಸಾಲ ಮನ್ನಾ ಯೋಜನೆ ತಂದು ಏನ್ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸುಮಾರು 1 ಲಕ್ಷ 2 ಲಕ್ಷ ಸಾಲ ಮಾಡಿ ಅದು ವ್ಯವಸಾಯಕ್ಕೋರ್ ಕೃಷಿಗೋಸ್ಕರ ಮಾಡ್ಕೊಂಡಿರೋನ ಸಾಲ ಮನ್ನಾ ಮಾಡಿದೆ, ಇನ್ನೂ ಪ್ರೋತ್ಸಾಹ ರೈತರಿಗೆ. ಯಡಿಯೂರಪ್ಪನವರ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಒಂದು ಸಾಲ ಮನ್ನಾ ಮಾಡಿ ಅಂತ ಏನಾದರೂ ಒಂದು ಬೇಡಿಕೆ ಐತೆ ಸರ್ ನನಗೆ. ಇವತ್ತು ಅಲ್ಲಿ ಅವಕಾಶ ಸಿಕ್ಕಿದ್ರೆ ಆ ಮಾತು ಮೋದಿಜಿಯವನು ಕೇಳಿವೆ, ಯಡಿಯೂರಪ್ಪನವ್ರನ್ನು ಕೇಳಿವೆ. ಸರ್, ನೀವು ಈಗ ಏನ್ ಸಾಲ ಮನ್ನಾ ಯೋಜನೆ ಅಡಿ ಸರ್ಕಾರಗಳು ಬಂದ್ವು ಹೋದ್ವು, ಸುಮ್ಮನೆ ಯಾವ ಸಾಲನೂ ಮನ್ನಾ ಆಗಲಿಲ್ಲ, ಏನೂ ಇಲ್ಲ, ರೈತರು ಹಂಗೆ ಸಾಯ್ತಾವ್ರೆ. ಈಗಲಾದ್ರೂ ಏನು ಅತಿ ಸಣ್ಣ ಮತ್ತು ಅತಿ ಸಣ್ಣ ರೈತರು
ನಾವು ಬೇರೆ ವ್ಯವಹಾರ ಬೇಡ. ಏನು ಕೃಷಿಗಾಗಿ ಸಾಲ ಮನ್ನಾ ಮಾಡ್ಯವರೋ ಅದನ್ನು ದಯವಿಟ್ಟು ಸಾಲ ಮನ್ನಾ ಮಾಡಿ ರೈತರಿಗೆ ಋಣಮುಕ್ತ ಸರ್ಟಿಫಿಕೇಟ್ ಕೊಡಿಸ್ರಿ ಅಂತ ಕೇಳಿದ್ವಿ. ಇದಿಷ್ಟು ಜಿಲ್ಲೆಯವರಾದಂತಹ ರಂಗಪ್ಪ ಅವರ ಒಂದು ಅಭಿಪ್ರಾಯ. ಕಿಸಾನ್ ಸಮ್ಮಾನ್ ಪ್ರಶಸ್ತಿಯನ್ನ ಪ್ರಧಾನಿಯವರಿಂದಲೇ ಪಡೆದದ್ದು ಸಾಕಷ್ಟು ಸಂತಸವನ್ನ ತಂದಿದೆ. ಜೊತೆಗೆ ರೈತರು ಸಾಂಪ್ರದಾಯಿಕ ಬೆಳೆಗಳ ಜೊತೆ ವಾಣಿಜ್ಯ ಬೆಳೆಗಳತ್ತಲೂ ಕೂಡ ಗಮನವನ್ನ ಹರಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಅವರು ಇಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶಿವಕುಮಾರ್ ಜೋಹಳ್, ಇಟಿವಿ 5 ತುಮಕೂರು. We'll be right back.